ಥಟ್ ಅಂತ ನೋಡಿ ಚಾನೆಲ್ಗೆ ಸ್ವಾಗತ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗಟ್ಟಿಮೇಳ ಧಾರಾವಾಹಿಯಲ್ಲಿ ರೌಡಿ ಬೇಬಿ ಅಮೂಲ್ಯ ಎಂದೇ ಹೆಸರು ಪಡೆದಿರುವ ನಿಶಾ ರಾಮಕೃಷ್ಣ ಈಗ ತೆಲುಗು ಕಿರುತೆರೆ ಲೋಕಕ್ಕೆ ಹಾರುತ್ತಿದ್ದಾರೆ. ಗಟ್ಟಿಮೇಳ ಧಾರಾವಾಹಿ ಅತಿ ಹೆಚ್ಚು ಟಿಆರ್ಪಿ ಪಡೆಯುತ್ತಿದ್ದರೂ ತೆಲುಗು ಧಾರಾವಾಹಿ ಒಪ್ಪಿಕೊಂಡಿರುವ ಕಾರಣ ನಿಶಾ ಧಾರಾವಾಹಿ ಕೈ ಬಿಡುತ್ತಿದ್ದಾರೆ ಎನ್ನುವ ಗಾಸಿಪ್ ಹರಿದಾಡುತ್ತಿದೆ. ಗಟ್ಟಿಮೇಳ ಧಾರಾವಾಹಿ ಪ್ರತಿ ವಾರ ಅತ್ಯುತ್ತಮ ಟಿಆರ್ಪಿ ರೇಟ್ ಅನ್ನು ಹೊಂದಿದ್ದು ಹೆಚ್ಚೆಚ್ಚು ವೀಕ್ಷಕರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಈ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಪಾತ್ರಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಇನ್ನು ರೌಡಿ ಬೇಬಿ ಪಾತ್ರದಲ್ಲಿ ಮಿಂಚುತ್ತಿರುವ ಅಮೂಲ್ಯ ಪಾತ್ರವಂತೂ ಕರ್ನಾಟಕದ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅಮೂಲ್ಯ ಪಾತ್ರಧಾರಿಯ ನಿಜವಾದ ಹೆಸರು ನಿಶಾ ಮಿಲನ. ಇನ್ನು ಪಕ್ಕ ಬಜಾರಿಯಂತೆ ಸೀರಿಯಲ್ದಲ್ಲಿ ಪಾತ್ರದಲ್ಲಿ ಮೂಡಿ ಬಂದಿರುವ ಅಮೂಲ್ಯ ನಿಜ ಜೀವನದಲ್ಲಿ ಮಾತ್ರ ಪಾತ್ರಕ್ಕೆ ತದ್ವಿರುದ್ಧವಾಗಿದ್ದಾರೆ. ಅತ್ಯುತ್ತಮವಾಗಿ ಪಾತ್ರ ನಿರ್ವಹಿಸುತ್ತಿರುವ ನಿಶಾ ಇಂದು ಕನ್ನಡಿಗರ ಫೇವರೇಟ್ ಹುಡುಗಿ. ಗಟ್ಟಿಮೇಳ ಧಾರಾವಾಹಿ ನಿಶಾ ಅವರಿಗೆ ನೇಮ್ ಫೇಮ್ ತಂದುಕೊಟ್ಟಿದೆ. ಹಾಗಾದರೆ ನಿಶಾ ಅವರು ಕನ್ನಡ ಧಾರಾವಾಹಿಯನ್ನು ಕೈಬಿಡ್ತಿದ್ದಾರ? ಇದರ ಉತ್ತರ ತಿಳಿಯುವ ಮುಂಚೆ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣವೇ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ತೆಲುಗು ಧಾರಾವಾಹಿ ಒಪ್ಪಿಕೊಂಡಿರುವ ಕಾರಣ ನಿಶಾ ಧಾರಾವಾಹಿ ಕೈಬಿಟ್ಟಿದ್ದಾರೆ ಎನ್ನುವ ಗಾಸಿಪ್ ಹರಿದಾಡುತ್ತಿದೆ. ನಾನು ಧಾರಾವಾಹಿ ಬಿಡುವುದಿಲ್ಲ, ಆ ರೀತಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಕನ್ನಡ ಧಾರಾವಾಹಿ ನನ್ನ ಮೊದಲ ಆದ್ಯತೆ, ಹಾಗೂ ನಾನು ತೆಲುಗು ಕಲಿಯುತ್ತಿರುವೆ, ಅದಲ್ಲದೆ ಅಲ್ಲಿನ ಕಲಾವಿದರಿಗೆ ನಾನು ಕನ್ನಡ ಕಲಿಸುತ್ತಿರುವೆ ಎಂದು ನಿಶಾ ಹೇಳಿದ್ದಾರೆ. ಎರಡು ಭಾಷೆ ಧಾರಾವಾಹಿಗಳಲ್ಲಿ ಚಿತ್ರೀಕರಣದಲ್ಲಿ ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ. ಗಟ್ಟಿಮೇಳದಲ್ಲಿ ಕಾಣಿಸಿಕೊಂಡಿರುವ ಅಮೂಲ್ಯ ಪಾತ್ರವೇ ತೆಲುಗು ಸೀರಿಯಲ್ ನಲ್ಲಿ ಮಾಡುತ್ತಿರುವ ಪಾತ್ರಕ್ಕೆ ಹೋಲುತ್ತಿದೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ರೌಡಿ ಬೇಬಿ ಅಮೂಲ್ಯ ಅಲಿಯಾಸ್ ನಿಶಾ ಮಿಲನ ಅವರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್.